ಇವತ್ತು ನಾನು ಬ್ಯಾಂಬೂ ಸ್ಟಿಕ್ಕಲ್ಲಿ ಹೇಗೆ ಪ್ಲಾಂಟರ್ ಮಾಡಿದ್ದೀನಿ ಅಂತ ನಿಮಗೆ ಡಿ ಐ ವೈ ತೋರಿಸ್ತಾ ಇದ್ದೀನಿ. ಈ ಸ್ಟಿಕ್ ಬಂದು ನಾನು ಊರಿಂದ ಕಟ್ ಮಾಡಿಸ್ಕೊಂಡು ಬಂದು ಕಾರ್ಪೆಂಟರ್ ಹತ್ರ ಕಟ್ ಮಾಡಿಸಿ ಈ ಶೇಪಲ್ಲಿ ಇಲ್ಲಿ ಮಣ್ಣನ್ನು ಹಾಕಿ ಗಿಡಗಳನ್ನ ನೆಟ್ಟಿದ್ದೀನಿ. ಹ್ಯಾಂಗಿಂಗ್ ಗಿಡಗಳನ್ನ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಿಂದೆ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಅಂದರೆ ನನ್ನ ಮಿನಿ ಗಾರ್ಡನ್ಗೆ ಇದು ಒಂಥರ ಕಿರೀಟ ಇದ್ದಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನನಗೆ ತುಂಬ ಖುಷಿ ಕೊಡ್ತು ಕೂಡ ಇದನ್ನು ಮಾಡಿದ್ದು. ನಾನು ಊರಿಂದ ಅಲ್ಲಿಂದ ತೊಗೊಂಬಂದು ಮಾಡಿದ್ದಕ್ಕೂ ಸಾಫ್ಟ್ಕ ಅಂತ ಅನ್ನಿಸ್ತು ಆ್ಯಕ್ಚುಲಿ ನೋಡಿ. ಇದು ಒಂದು ದೊಡ್ಡ ಕಡ್ಡಿಯಲ್ಲಿ ನಾಲ್ಕು ಈ ಥರ ಪ್ಲಾಂಟರ್ ಮಾಡ್ಬೋದು. ಅದು ಅವ್ರವ್ರ ಇಂಟ್ರೆಸ್ಟು, ಬೇಕಾದ್ರೆ ಟೂ ಟೂ ಪಾರ್ಟಿಷನ್ ಕೂಡ ಮಾಡ್ಕೊಬೋದು. ಈ ಥರ ಗಿಡಗಳಲ್ಲದೆ ಸಕ್ಲೆನ್ಸ್ ಕೂಡ ನೆಟ್ಟು ಚೆನ್ನಾಗಿ ಕಾಣುತ್ತೆ. ಸಕ್ಲೆನ್ಸ್ಗಾದರೆ ಇನ್ನೂ ಈಸಿ ಆಗುತ್ತೆ, ಏಕೆಂದರೆ ಜಾಸ್ತಿ ಜಾಗ ಬೇಕಾಗಲ್ಲ ಸಕ್ಲೆನ್ಸ್ಗೆ. ಹಾಗಾಗಿ ಸಕ್ಲೆನ್ಸ್ ಕೂಡ ನೀವು ನೆಡ್ಬೋದು ನೋಡಿ. ಈ ಥರ ನಾನು ಸುಮಾರು ಗಿಡಗಳನ್ನ ನೆಟ್ಟಿದ್ದೀನಿ ಈಗ, ಹ್ಯಾಂಗಿಂಗ್ ಗಿಡಗಳನ್ನ. ನಾನು ಹ್ಯಾಂಗಿಂಗ್ ಗಿಡಗಳನ್ನ ಪಾಟಲ್ಲಿ ನೆಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಮೊದಲು ನನಗೆ ಇದು ಪಿನ್ ಇಂಟ್ರೆಸ್ಟಲ್ಲಿ ನೋಡಿ ಈ ಐಡಿಯಾ ಬಂತು. ಸೊ ಊರಿಂದ ತೊಗೊಂಬಂದು ಇದು ಈ ಥರ ಗಿಡಗಳನ್ನ ನೆಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನನ್ನ ಮಿನಿ ಗಾರ್ಡನ್ಗೆ ಇದೇ ಒಂದು ಲುಕ್ ಕೊಡ್ತಾ ಇದೆ. ಇದು ಶೂ ಸ್ಟ್ಯಾಂಡ್, ಇದು ಸ್ಲಿಪ್ಪರ್ದು. ನಾನು ಶೂ ರ್ಯಾಕ್ನ ಈ ರೀತಿ ಕನ್ವರ್ಟ್ ಮಾಡಿದ್ದೀನಿ. ಮೇಲ್ಗಡೆ ಮಳೆ ಬಂದರೂ ಕೂಡ ಇಲ್ಲಿ ಸ್ವಲ್ಪ ನೆನೀತಿತ್ತು, ಹಾಗಾಗಿ ಇದರ ಮೇಲೆ ಪ್ಲೇವುಡ್ಗೆ ನಾನು ಈ ಬ್ಯಾಂಬೂ ಸ್ಟಿಕ್, ಈ ಕಟ್ ಮಾಡಿದ್ದು ಪ್ಲಾಂಟರ್ಗೆ ಕಟ್ ಮಾಡಿದ್ದು ಬ್ಯಾಂಬೂ ಸ್ಟಿಕ್ನೆಲ್ಲ ಸ್ಟಿಕ್ ಮಾಡಿ ಅಂಟಿಸಿ ಗ್ಲೂಗನ್ ಸಹಾಯದಿಂದ ಈ ಥರ ಟೇಬಲ್ ಮಾಡಿದ್ದೀನಿ. ಟೇಬಲಿಂದ ನಾನು ಇವಾಗ ಚಿಕ್ಕ ಚಿಕ್ಕ ಪಾಟ್ಗಳನ್ನ ಕೂಡ ಜೋಡಿಸಿದ್ದೀನಿ. ಇದರಿಂದ 3 ಯೂಸ್ ಆಯಿತು. ಮಳೆ ಬಂದರೆ ನೆನೆಯೋದಿಲ್ಲ, ಜೊತೆಗೆ ನೋಡೋದಕ್ಕೂ ಲುಕ್ಕಾಗಿ ಕಾಣುತ್ತೆ. ಮತ್ತು ನನಗೆ ಚಿಕ್ಕ ಚಿಕ್ಕ ಪ್ಲಾಂಟರ್ನ ಇಡೋದಕ್ಕೆ ಅಥವಾ ಪಾಟ್ಸ್ ಇಡೋದಕ್ಕೆ ಸಹಾಯ ಆಯಿತು. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ಈ ಡಿ ಐ ವೈ ಅಂತೂ ನನಗೆ ತುಂಬ ಖುಷಿ ಕೊಡ್ತು, ಬಿಕಾಸ್ ಅಷ್ಟೊಂದೇನು ಇನ್ವೆಸ್ಟ್ಮೆಂಟ್ ಇಲ್ಲದೇ ಎಷ್ಟು ಈಸಿಯಾಗಿ ಇಲ್ಲಿರೋ ಜಾಗನ ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ನೆಕ್ಸ್ಟ್ ಡಿ ಐ ವೈ ಬಂದು ಈ ಪ್ಲಾಂಟರು. ಮಿಕ್ಕಿದ್ದ ಅಂಥ ಬಿದಿರು ಕಡ್ಡಿಯಲ್ಲಿ ಅಥವಾ ಬ್ಯಾಂಬೂ ಸ್ಟಿಕ್ಕಲ್ಲಿ ನಾನು ಈ ಪ್ಲಾಂಟರ್ ಮಾಡಿದ್ದೀನಿ. ಇದನ್ನು ಗನ್ನಿ ದಾರ ಅಥವಾ ಏನಂತಾರೆ ಗೋಣಿ ದಾರದಿಂದ ಹೆಣ್ದಿದ್ದೀನಿ. ಹೆಣ್ದ್ಬಿಟ್ಟು ಹ್ಯಾಂಗ್ ಮಾಡಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಅಂತ. ಎಂಟ್ರೆನ್ಸಲ್ಲಿ ಇಲ್ಲೊಂದು ಬಳ್ಳಿ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಮಿಕ್ಕಿದಂಥ ಎಲ್ಲ ವಸ್ತುಗಳನ್ನ ಬಿಸಾಡ್ದೇ ವೇಸ್ಟ್ ಮಾಡ್ದೇ ಬ್ಯಾಂಬೂ ಸ್ಟಿಕ್ಕಲ್ಲಿ ಈ ಥರ ಡಿ ಐ ವೈ ಮಾಡಿದ್ದೀನಿ.
ಹೇಗನ್ನಿಸ್ತು ನನ್ನ ಪ್ಲ್ಯಾಂಟರ್ ನೋಡಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹೇಳೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.